ज्ञानानन्दमयम् um. देवम् निर्मलस्फटिकाकृतिम् आधारम् सर्वविद्यानाम् भयग्रीममुपास्महे ब्रह्मस्वरूपा परमा ज्योतिरूपा सनातनी सर्वविद्यादिदेवीया तस्यै वाचे नमो नमः अतः पूर्णम् जगत्प्राणान् संस्कृतं संस्कृतिं गुरुम् ऋषिकम् सैनिकं गाञ्च वन्दे भारतमातरम् ಧರ್ಮಸ್ಯ ವಿಜಯೋ ಭೂಯಾದ್ ಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ ನಮಸ್ತೆ ಅಹ್ ಅಯಂ ಅನ್ನುವ ಪುಲ್ಲಿಂಗದ ಶಬ್ದಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಉದಾಹರಣೆಗಳನ್ನು ನೀವು ಗುಂಪಿನಲ್ಲಿ ಹಾಕಿದ್ದೀರಿ ತುಂಬಾ ಜನ ಆ ಸರಿಯಾದ ರೀತಿಯ ಆ ಉದಾಹರಣೆಗಳನ್ನು ಕೊಟ್ಟು ಬರೆದಿದ್ದೀರಿ ಆದ್ರೆ ಕೆಲವೊಂದು ತರ್ತಿ ನಮಗೆ ಅದರ ಉದಾಹರಣೆಯ ಅಂಶಗಳಲ್ಲಿ ಬರುವ ಲಿಂಗ ವ್ಯತ್ಯಾಸದ ಅಂಶಗಳು ಅಭ್ಯಾಸ ಆಗಿ ಆಗಿ ಗೊತ್ತಾಗ್ಬೇಕು ಕೆಲವೊಂದೆರಡು ಸಣ್ಣ ಪುಟ್ಟ ಅವ್ಯವಸ್ಥೆಗಳಿದ್ದು ಆದರೂ ಅದು ತೀರಾ ತಪ್ಪು ತಪ್ಪೇನಿರಲಿಲ್ಲ ಆ ಎಂ ಅನ್ನೋದನ್ನ ಯಾವತ್ತೂ ಕೂಡ ನಾವು ಬಳಸುವಾಗ ಪುಲ್ಲಿಂಗದಲ್ಲಿ ಬಳಸ್ತೇವೆ ಅನ್ನೋದು ಗೊತ್ತಿದೆ ಬಳಸ್ತೀವಿ ಹಾಗೆಯೇ ಇ ಎಂ ಅನ್ನೋದು ಸ್ತ್ರೀಲಿಂಗದಲ್ಲಿ ಹಾಗೆ ಇದಂ ಅನ್ನೋದು ನಪುಂಸಕಲಿಂಗದಲ್ಲಿ ನಾವಲ್ಲಿ ಅಭ್ಯಾಸ ಇದೆ ಒಂದ್ಸರ್ತಿ ಅಭ್ಯಾಸದ ಪುಟವನ್ನ ನೋಡೋಣ ಪ್ರಶ್ನಾ ಅಂತಿದೆ ಊಟ ಸಂಖ್ಯೆ ಹದಿಮೂರು ಇದಂ ಇದ್ ಇದು ಪಾಠದಲ್ಲೇ ಬಂದ ಸಂಗತಿಯನ್ನ ಪ್ರಶ್ನೆ ಮಾಡಿದ್ದು ಅಯಂಕಃ ಅನ್ನೋದಕ್ಕೆ ಎರಡು ಉತ್ತರ ಇದೆ ಅಯಂ ಅಯಂ ಅಜಃ ಅಂತ ಅದೇ ರೀತಿ ಇಯಂಕ ಇಯಂಕ ಅನ್ನುವಲ್ಲಿ ಇಯಂ ಬಾಲಾ ಇಯಂ ಮಾಲಾ ಅಂತಿದೆ ಪಾಠದಲ್ಲಿ ಅದೇ ಉತ್ತರ ಅದಕ್ಕೆ ಆಮೇಲೆ ಇದಂ ಕಿಮ್ ಅಂತಿದೆ ನೀವು ಮೂರು ಕಡೆ ಒಂದು ಅಂಶವನ್ನ ಗಮನಿಸಬಹುದು ಅಯಂ ಅನ್ನುವಲ್ಲಿ ಕಹ ಅನ್ನುವ ಶಬ್ದ ಬಂದಿದೆ ಇಯಂ ಅನ್ನುವಲ್ಲಿ ಕಾ ಅನ್ನುವ ಶಬ್ದ ಬಂದಿದೆ ಇದಂ ಅನ್ನುವಲ್ಲಿ ಕಿಮ್ ಅಂತ ಶಬ್ದ ಬಂದಿದೆ ಈ ಕಿಮ್ ಅನ್ನೋ ಶಬ್ದ ಆದ್ರೂ ನಮಗೆ ಎಲ್ಲೋ ಒಂಚೂರು ಕಿವಿಗೆ ಬಿದ್ದಿರುತ್ತೆ ಶಬ್ದ ಕಿಮ್ ಅಂದ್ರೆ ಏನು ಅನ್ನೋ ಅರ್ಥದಲ್ಲಿ ಇದೇನು ಅಂತ ಇದಂ ಕಿಮ್ ಅನ್ನುವ ಅರ್ಥ ಅಂದ್ರೆ ಕಿಮ್ ಅನ್ನುವ ಶಬ್ದ ಅದನ್ನೇ ಪುಲ್ಲಿಂಗದಲ್ಲಾಗುವಾಗ ಕಹ ಅಂತೀವಿ ಸ್ತ್ರೀಲಿಂಗದಲ್ಲಾಗುವಾಗ ಕ ಅಂತೀವಿ ಕಹ ಅನ್ನೋದು ಪುಲ್ಲಿಂಗದ ಶಬ್ದವನ್ನ ಬಳಸುವಾಗ ಹೇಳುವ ಹಾಗೆ ಸ್ತ್ರೀಲಿಂಗದಲ್ಲಿ ಕಾ ಅನ್ನುವ ಶಬ್ದ ಬಂದಿದೆ ಆ ಇಡೀ ಸಾಲನ್ನ ಮತ್ತೊಂದ್ಸಲಿ ಮನನ ಮಾಡಿಕೊಳ್ಳಿ ಅಯಂಕ ಇಯಂಕ ಇದಂ ಕಿಂ ಮೂರು ಕಡೆನೂ ಪ್ರಶ್ನೆ ನಾವು ಆ ಕನ್ನಡದಲ್ಲಾದ್ರೆ ಅವನು ಇವನು ಇದು ಅಂತ ಹೇಗೆ ಬಿಡಿಸ್ತೇವೋ ಹಾಗೆ ಇಲ್ಲೂ ಕೂಡ ಅಯಂ ಅವನ್ ಯಾರು ಇವಳು ಯಾರು ಇದೇನು ಅಂತ ಟೈಮ್ ಹಾಗೇನೆ ಆದರೆ ಯಾರು ಅನ್ನೋದಕ್ಕೆ ಕಹ ಯಾರೋಳು ಅನ್ನೋದಕ್ಕೆ ಕ ಯಾರಿದು ಅನ್ನೋದಕ್ಕೆ ಕಿಮ್ ಅದರ ಶಬ್ದಗಳನ್ನ ಹಾಗೆ ಓದ್ತಾ ಹೋಗೋಣ ಅಯಂ ಗಜಃ ಅಯಂ ಅಜಃ ಅಯಂಕಃ ಅನ್ನೋದಕ್ಕೆ ಹಾಗೇನೆ ಇಯಂಕ ಅನ್ನೋದಕ್ಕೆ ಇಯಂ ಬಾಲ ಇಯಂ ಮಾಲಾ ಇದಂ ಕಿಂ ಅನ್ನೋದಕ್ಕೆ ಪಾತ್ರದ ಪಾಠದಲ್ಲಿ ಬಂದದ್ದು ಇದಂ ಪಾತ್ರಂ ಇದಂ ನೇತ್ರಂ ಅಂದ್ರೆ ಈ ಮೂರೂ ಕಡೆನೂ ಕೂಡ ಆ ಶಬ್ದಗಳ ಬಳಕೆಯನ್ನ ಹೇಗ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಇದಂ ಅನ್ನೋದು ನಪಂಸಕಲಿಂಗ ಪಾತ್ರಂ ನೇತ್ರಂ ವಸ್ತ್ರಂ ಆ ಯಾನಂ ವಾಹನಂ ಅನ್ನು ಎಲ್ಲ ಕಡೆಯೂ ಕೂಡ ಆ ಶಬ್ದಗಳನ್ನು ಬಳಸ್ತೇವೆ ಅದರಲ್ಲಿ ಎರಡನೇ ಪ್ರಶ್ನೆಯನ್ನು ಗಮನಿಸಿ ಇದಂ ಶಬ್ದಸ್ಯ ಲಿಂಗತ್ರಯೇಪಿ ಪ್ರಥಮ ವಿಭಕ್ತಿ ರೂಪಾಣಿ ಅಂತ ಕೊಟ್ಟಿದ್ದಾರೆ ಇದಂ ಅಂದ್ರೆ ನಮ್ಮ ಹತ್ತಿರದಲ್ಲಿ ಇರುವಂತಹ ವಿಷಯವನ್ನು ಇಟ್ಟುಕೊಂಡು ನಾವು ಮಾತಾಡುವಾಗ ಆ ಶಬ್ದದ ರೂಪಗಳೇನು ಆ ಶಬ್ದಗಳಿಗೆ ಸಂಬಂಧಪಟ್ಟಂತೆ ಮೂರು ಲಿಂಗಗಳಲ್ಲಿ ಮೂರು ರೂಪಗಳು ಇದ್ದಾವೆ ಸಂಸ್ಕೃತದ ಒಂದು ವಿಶೇಷತೆ ಏನು ಅಂದ್ರೆ ಅಹ್ ಕನ್ನಡದಲ್ಲಿ ಹಾಗೆ ಆಗುವಾಗ ಅವನು ಅವರು ಅವಳು ಅವರು ಅವು ಅಹ್ ಅದು ಅವು ಅಂತ ಹೀಗೆ ಎರಡೇ ವಚನಗಳಿದ್ದಾವೆ ಏಕವಚನ ಬಹುವಚನ ಅಷ್ಟೇ ಗೊತ್ತಿರುದು ಆದರೆ ಸಂಸ್ಕೃತದಲ್ಲಿ ವಿವಚನ ಅನ್ನೋದೊಂದು ಕಲ್ಪನೆ ಇದೆ ಈ ದ್ವಿವಚನ ಅನ್ನುವ ಕಲ್ಪನೆ ಯಾಕೆ ಬಂತು ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಸಾಮಾನ್ಯ ಸಂಬಂಧಕ್ಕೆ ಬಹಳ ಒತ್ತಿದೆ ಅಹ್ ಗಂಡ ಹೆಂಡತಿ ಗುರು ಶಿಷ್ಯ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಸೊಸೆ ಹೀಗೆ ಒಂದು ವಿಚಿತ್ರವಾದ ಆ ಜೋಡಿ ಸಂಬಂಧಗಳು ತುಂಬಾ ಇದೆ ದೇವತೆಗಳಲ್ಲೂ ಹಾಗೆ ಅಶ್ವಿ ದೇವತೆಗಳು ವಿಷ್ಣು ಅಗ್ನ ಮರುತಃ ವೇದಗಳಲ್ಲಿ ನೀವು ದೇವತಾ ಸಮೂಹವನ್ನು ಗಮನಿಸಿದರೆ ಎಲ್ಲ ಜೋಡಿ ದೇವತೆಗಳು ತುಂಬ ಇದ್ದಾರೆ ಅದರಿಂದಾಗಿ ಅದಕ್ಕೆ ಸಂಬಂಧಪಡುವ ಹಾಗೆ ವಚನವನ್ನು ಕೂಡ ದ್ವಿ ವಚನದಲ್ಲೇ ಉಳಿಸುವ ಹಾಗೆ ಈಶಾ ದಾಸ ಆ ಗುರು ಶಿಷ್ಯ ಉಪದೇಶಕ ಉಪದೇಷ್ಟ ಉಪದೇಶವನ್ನು ಪಡೆಯುವ ಉಪದೇಶ್ಯ ಹೀಗೆ ಆ ವಿಭಾಜಕ ವಿಭಾಜ್ಯ ಸಂಯೋಗ ಅಂದಾಗ ಎರಡು ವಸ್ತುಗಳಿರ್ತವೆ ಇಬ್ರು ಒಟ್ಟಿಗೆ ಬರ್ತಾ ಇರ್ತಾರೆ ಅಂತಹ ಎಲ್ಲ ತರದ ಎರಡು ಅನ್ನೋದರ ಸಂಖ್ಯೆಯ ಜೊತೆಗಿರುವ ಸಂಬಂಧವನ್ನು ದ್ವಿರಚನೆ ಹೇಳುತ್ತೆ ಅದರ ಪುಲ್ಲಿಂಗದ ರೂಪ ಅಯಂ ಇಮೌ ಇಮೇ ಮತ್ತೊಮ್ಮೆ ನೆನಪಿಸ್ಕೊಳ್ಳಿ ಅಯಂ ಇಮೌ ಇಮೇ ಸರಿಯಾಗಿ ನಾವು ಇನ್ನು ಪಾಠ ಒಂದು ಈ ಪಾಠದಲ್ಲಿ ಬರ್ಬೇಕು ಇರಬೇಕಾದ ಉದ್ದೇಶ ಏನು ಅಂದ್ರೆ ಗಮನದಲ್ಲಿ ನಾವು ಒಂದು ಸರ್ತಿ ಏನು ಕಲ್ತೇವೋ ಅದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕೀಗ ಇಲ್ಲಾಂದ್ರೆ ಮುಂದಿನ ಪಾಠದಲ್ಲಿ ಸಂದೇಹಗಳು ಜಾಸ್ತಿ ಆಗ್ತವೆ ಅಥವಾ ಕನ್ಫ್ಯೂಷನ್ಗಳು ಜಾಸ್ತಿ ಆಗ್ತವೆ ಆ ಅಯಂ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನ ಇಮೌ ಅನ್ನುವುದು ದ್ವಿವಚನ ಇಮೇ ಅನ್ನುವುದು ಬಹುವಚನ ಅದಕ್ಕೆ ರೂಪ ಹೇಗ್ ಬರುತ್ತೆ ಅಂತ ಮುಂದೆ ನೋಡೋಣ ಈಗ ಅಂತೂ ಇಷ್ಟು ನೆನಪಿರಲಿ ಅಯಂ ಇಮೌ ಇಮೇ ಅಯಂ ಇಮೌ ಇಮೇ ಇನ್ನು ಸ್ತ್ರೀಲಿಂಗದಲ್ಲಿ ಇಂ ಇಮೇ ಇಮಾಹ ಇಯಂ ಇಮೇ ಇಮಾಹ ಅವಳು ಅವಳಿಬ್ಬರು ಅಂದ್ರೆ ಅವರಿಬ್ಬರು ಅವರು ಬಹಳ ಜನ ಅಲ್ಲಿ ಇಮಾಹ ಅಂದ್ರೆ ಬಹುವಚನ ಇದೆ ಕನ್ನಡದಲ್ಲಿ ಬಹುವಚನ ಅಂದ್ರೆ ಎರಡಾದ್ರೂ ಬಹುವಚನ ಆದರೆ ಸಂಸ್ಕೃತದಲ್ಲಿ ಬಹುವಚನ ಅಂದ್ರೆ ಮೂರಾಗ್ಬೇಕು ಮಿನಿಮಮ್ ಇಲ್ಲಾಂದ್ರೆ ದ್ವಿವಚನ ಆಗುತ್ತೆ ಮಿನಿಮಮ್ ಅಷ್ಟೇ ಹತ್ತಾರು ಮಂದಿ ಇರ್ಬೋದು ರಾಮಲಕ್ಷ್ಮಣ ಭರತ ಶತ್ರುಘ್ನಾ ಅಂತಲೂ ಬಹುವಚನ ವಚನ ಹೇಳ್ಬೋದು ಸೀತಾರಾಮ ಭಾಗ್ಯಾಲಕ್ಷ್ಮಿ ಅಂತ ಹೇಳುವಾಗ ಸೀತಾರಾಮ ಭಾಗ್ಯಲಕ್ಷ್ಮಿಯಹ ಅಂತ ನಾವು ಹೇಳ್ತೀವಿ ಇಮಾಹ ಅನ್ನೋದು ಸ್ತ್ರೀಲಿಂಗದ ಬಹುವಚನದ ರೂಪ ಇಮಾಹ ಇಮೇ ಇಮಾಹ ಇಯಂ ಅನ್ನುದನ್ನ ನಾವು ಹಿಂದೆ ಬಳಸಿದ್ ಗೊತ್ತು ಇಮಾಹ ಅನ್ನೋದು ಏನು ಅಂತ ಅದರ ಉದಾಹರಣೆಯನ್ನ ಮತ್ತೆ ಮುಂದೆ ಬರುತ್ತೆ ಅವಾಗ ನನ್ ಗಮನಿಸೋಣ ಶಬ್ದ ಅಂತೂ ನೆನ್ಪಿರ್ಲಿ ಈಗ ಕಲಿಯದ ನೋಡಿ ಅಭ್ಯಾಸದಲ್ಲೇ ಕಲೀಲಿಕ್ಕೆ ತುಂಬಾ ಕೊಟ್ಟಿದ್ದಾರೆ ಪಾಠದಲ್ಲಿ ನಾಲ್ಕೇ ನಾ ಮೂರೇ ವಿಷಯಗಳಿತ್ತು ಇಲ್ಲಿ ನೋಡಿದ್ರೆ ನಾವು ಕಹ ಅಂತ ಕಲಿಬೇಕಾಯ್ತು ಕಾ ಅಂತ ಕಲಿಬೇಕಾಯ್ತು ಕಿಮ್ ಅಂತ ಕಲಿಬೇಕಾಯ್ತು ಈಗ ಪುಲ್ಲಿಂಗದಲ್ಲಿ ಮತ್ತೆ ಅಯಂ ಇಮೋ ಇಮೇ ಆಯ್ತು ಇಯಂ ಇಮೇ ಇಮಾಹ ಆಯ್ತು ನಪುಂಸ ಕಲಿಂಗದಲ್ಲಿ ಮತ್ತಿದೆ ಇದಂ ಇಮೇ ಇಮಾನಿ ಇದಂ ಅನ್ನೋದು ನಪುಂಸಕಲಿಂಗದ ಪ್ರಥಮ ವಿಭಕ್ತಿ ಏಕವಚನ ಈ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಇದೆಲ್ಲ ಏನು ಅಂತ ಮತ್ತೆ ಮುಂದೆ ನೋಡೋಣ ಈಗ ಪ್ರಥಮ ವಿಭಕ್ತಿ ಅನ್ನೋದು ಜಸ್ಟ್ ಒಂದು ವಸ್ತುವಿನ ನೇರ ಪರಿಚಯವನ್ನು ಕೊಡುವಾಗ ಅವನು ಯಾರು ಅವನು ನರಸಿಂಹ ಅವಳು ಯಾರು ಅವಳು ಲಕ್ಷ್ಮೀದೇವಿ ಅದು ಏನು ಅದು ರಾಜ್ಯ ಅಥವಾ ಸ್ತೂಪ ಅಂತೇನು ಒಂದಿದೆ ಅಂತ ಇಟ್ಕೊಳ್ಳಿ ಹಾಗಾಗಿ ಇಷ್ಟನ್ನ ನಾವು ಪ್ರಥಮ ವಿಭಕ್ತಿ ಅಂತ ಕರಿತೇವೆ ಪ್ರಥಮ ವಿಭಕ್ತಿ ಅಂದ್ರೆ ಅವನು ಅವಳು ಅದು ಅಂತ ಬಳಸುವಂಥದ್ದೆಲ್ಲ ಪ್ರಥಮ ವಿಭಕ್ತಿ ಅವಳು ರಾಣಿ ಅವನು ಕರ್ಮಕರ ಅದು ಜಾರುವಂಥದ್ದು ಏನೋ ಒಂದು ಹಾಗೆ ಮೂರೂ ಲಿಂಗಗಳಲ್ಲಿ ಮೂರರ ಪ್ರಥಮ ದ್ವಿ ಏಕವಚನ ದ್ವಿವಚನ ಬಹುವಚನದ ರೂಪಗಳನ್ನು ನಾವು ನೋಡಿದ್ದೀವಿ ಇದಂ ಇಮೇ ಇಮಾನಿ ಈಗ ಮುಂದೆ ನಿಮಗೆ ಮತ್ತೊಂದು ಅಭ್ಯಾಸದ ಮೂರನೇ ಪ್ರಶ್ನೆ ಗ ಗ ಗ ಅನ್ನೋದು ಮೂರು ಅಂತ ಲೆಕ್ಕ ಇದಂ ಶಬ್ದಸ ರೂಪೈಹಿ ವಾಕ್ಯಾನಿ ಪೂರಯತ ನಿಮಗೆ ಇದಂ ಶಬ್ದ ಅದೇನು ಇದಂ ಶಬ್ದ ಹೌದು ಇದೊಂದು ಈಗ ನೋಡಿ ರಾಮ ಅನ್ನುವ ಶಬ್ದಕ್ಕೆ ಪ್ರಾತಿಪದಿಕ ಯಾವುದು ಮೂಲ ಶಬ್ದ ಯಾವುದು ಅಂದ್ರೆ ರಾಮ ಈಗ ರಾಮಾಯಣ ಅಂತಿದ್ದಾಗ ರಾಮ ಅನ್ನೋದು ಮೂಲ ಪದ ಹಾಗೆ ಇಲ್ಲಿ ಅಯಂ ಇಮ ಇಮೇ ಅಯಂ ಇಯಂ ಇದಂ ಅಂತ ಮೂರು ರೀತಿಯ ಶಬ್ದಗಳನ್ನ ನಾವು ಬಳಸಿದ್ವಲ್ಲ ಇದಕ್ಕೆಲ್ಲ ಮೂಲ ಶಬ್ದ ಯಾವುದು ಅಂದ್ರೆ ಇದಂ ಶಬ್ದ ಇದಂ ಶಬ್ದ ಹಾಗೇನೆ ಕಹ ಕ ಕಿಮ್ ಅನ್ನುವ ಮೂರು ಪದಗಳಿಗೂ ಅದರ ಒರಿಜಿನಲ್ ಮೂಲ ರೂಪ ಯಾವುದು ಅಂದ್ರೆ ಕಿಮ್ ಕಿಮ್ ಅನ್ನೋದನ್ನೇ ನಾವು ಕಹ ಅಂತ ಪುಲ್ಲಿಂಗದಲ್ಲಿ ಬಳಸ್ತೀವಿ ಕ ಅಂತ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ ಕಿಮ್ ಅಂತ ಯಥಾ ಯಥಾವತ್ತಾಗಿ ನಪುಂಸಕಲಿಂಗದಲ್ಲಿ ಬಳಸ್ತೇವೆ ಹಾಗೇನೆ ಇಲ್ಲೂ ಕೂಡ ಇದಂ ಶಬ್ದ ಅನ್ನೋದು ಮೂಲ ಶಬ್ದ ಇದಂ ಅದರ ಪುಲಿಂಗದ ರೂಪ ಅಯಂ ಅದರ ಸ್ತ್ರೀಲಿಂಗದ ರೂಪ ಇಯಂ ನಪುಂಸಕಲಿಂಗದಲ್ಲಿ ಸೇಮ್ ವ್ಯತ್ಯಾಸ ಇಲ್ಲ ಅದೇ ತರ ಬರುತ್ತೆ ಹೀಗೆ ಒಟ್ಟು ಮೂರು ವಚನಗಳ ಮೂರು ಲಿಂಗಗಳು ನಮಗೆ ಇಲ್ಲಿ ಅಭ್ಯಾಸಕ್ಕೆ ಬಂತು ಈಗ ಆ ಶಬ್ದದ ಬಳಕೆ ಹೇಗಾಗತ್ತೆ ಅನ್ನೋದನ್ನ ಮುಂದೆ ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆ ಇಲ್ಲ ಅದನ್ನ ನೋಡ್ತಾ ಹೋಗೋಣ ಅಲ್ಲಿ ಅಶ್ವ ಅಂತಿದೆ ಯಾರಾದ್ರೂ ಹೇಳ್ತೀರಾ ಅಶ್ವ ಏನಾಗ್ಬೇಕು ಇದಂ ಶಬ್ದದ ರೂಪ ಅಯಂ ಅಶ್ವ ಅಶ್ವಶಬ್ದಸ್ಯ ಪುಲ್ಲಿಂಗತ್ವಾತ್ ಇದಂ ಶಬ್ದ ಅಯಂತಿ ಸುಸಂಪನ್ನಂ ಅಶ್ವ ಅನ್ನೋದು ಪುಲ್ಲಿಂಗದ ಶಬ್ದ ಆದ್ರಿಂದ ಇದಂ ಶಬ್ದದ ಪುಲ್ಲಿಂಗದ ರೂಪ ಅಯಂ ಆದ್ರಿಂದಾಗಿ ಅಯಂ ಅಶ್ವ ಅನ್ನೋದು ಸರಿಯಾದ ಉತ್ತರ ವಿಶ್ವಂ ಇದಂ ಶಬ್ದದ ನಪುಂಸಕಲಿಂಗದ ವಿಶ್ವಂ ಶಬ್ದಕ್ಕೆ ಇದಂ ಅನ್ನುವ ರೂಪ ಅಂದ್ರೆ ಅದರ ಮೂಲ ರೂಪವೂ ಇದಂ ಅಂತಾನೆ ಇರುದು ಅದರ ನಪುಂಸಕಲಿಂಗದ ರೂಪವೂ ಕೂಡ ಇದಂ ಅಂತಾನೆ ಇರುದು ಅದರಿಂದಾಗಿ ನಮ್ಗಲ್ಲಿ ಸಂದೇಹಕ್ಕೆ ಏನು ಅವಕಾಶ ಇಲ್ಲ ಆದ್ರೆ ಇದಂ ಶಬ್ದದ ಪುಲ್ಲಿಂಗ ಕೇಳಿದಾಗ ತಕ್ಷಣ ನಾವು ಅಯಂ ಅನ್ಬೇಕು ಇದಂ ಶಬ್ದದ ಸ್ತ್ರೀಲಿಂಗ ಕೇಳಿದ್ರೆ ಅದು ಇಯಂ ಅಂತ ಹೇಳಬೇಕು ಇಲ್ಲಿ ಇದಂ ಶಬ್ದದ ವಿಶ್ವಂ ಅಂತ ನಪುಂಸಕಲಿಂಗದಲ್ಲೇ ಇದೆ ಆದ್ರಿಂದ ಅದರ ಇದಂ ರೂಪವನ್ನೇ ಹಾಕ್ತೇವೆ ಸರಿ ಇದಂ ಇದಂ ಅತ್ರ ವಿಶ್ವಂ ಇತಿ ನಪುಂಸಕತ್ವಾತ್ ಇದ್ ಅಶ್ವಂತ್ ಶಪುಂಸಕುಂಸಕ ರುಪೇವ ಅೂರಣೀಯ ರಿಕ್ತಸ್ಥಾನ ಪೂರಯತ ಅಂತ ಈ ಪ್ರಶ್ನೆಗಳಿಗೆ ಹೆಸರು ರಿಕ್ತ ಅಂದ್ರೆ ಖಾಲಿ ರಿಕ್ತಸ್ಥಾನ ಅಂದ್ರೆ ಖಾಲಿ ಜಾಗ ರಿಕ್ತಸ್ಥಾನ ಖಾಲಿ ಜಾಗಗಳನ್ನು ಯೋಗ್ಯೈ ಪದೈ ಪೂರಯತ ಯೋಗ್ಯವಾದ ಪದಗಳಿಂದ ತುಂಬಿಸಿ ಪೂರಯತ ಅಂದ್ರೆ ತುಂಬಿಸಿ ತುಂಬಿಸಿ ಅಂತ ಒಂದು ಆದೇಶ ತುಂಬಿಸಿ ಅಂತ ಅವನು ನೀರು ತುಂಬಿಸಿ ಇಲ್ಲಿಗೆ ಬಂದ ಅಲ್ಲಿ ತುಂಬಿಸಿ ಅನ್ನೋದು ಬೇರೆ ಅರ್ಥ ನೀವು ಈ ಎಲ್ಲ ಪಾತ್ರೆಗಳನ್ನು ತುಂಬಿಸಿ ಅಂದಾಗ ಅದು ಆದೇಶ ಒಂದು ಕ್ರಿಯೆ ಇನ್ನೊಂದು ಆ ಕ್ರಿಯೆ ಆಗುವುದಕ್ಕೆ ಮಾಡುವ ಆದೇಶ ಪೂರಯತ ತುಂಬಿಸಿರಿ ಇನ್ನೂ ಇನ್ನು ಸರಿಯಾಗಿ ಹೇಳೋದಾದ್ರೆ ತುಂಬಿಸಿರಿ ಮೂರನೇ ಪ್ರಶ್ನೆ ಜಿಹ್ವಾ ಅಂತಿದೆ ಜಿಹ್ವಾ ಜಿಹ್ವಾ ಹ್ಮ್ ಸಮೀಚಿ ಇಯಂ ಜಿಹ್ವಾ ಇಯಂ ಅನ್ನೋದು ಸ್ತ್ರೀಲಿಂಗದ ಪ್ರಥಮ ವಿಭಕ್ತಿ ಏಕವಚನ ಜಿಹ್ವಾ ನಾಲಗೆ ಹಿಂದೆ ಅಶ್ವ ಅಂತ ಬಂತು ಕುದುರೆ ವಿಶ್ವ ಅಂತ ಬಂತು ಜಗತ್ತು ಜಿಹ್ವಾ ಅಂತ ಬಂತು ನಾಲಗೆ ಜಿಹ್ವಾಗ್ರೆ ವಸತೆ ಲಕ್ಷ್ಮೀ ಜಿಹ್ವಾ ಅಗ್ರ ಅಂದ್ರೆ ತುದಿ ಜಿಹ್ವದ ತುದಿಯಲ್ಲೇ ಲಕ್ಷ್ಮಿಯು ಅಡಗಿದ್ದಾಳೆ ಜಿಹ್ವಾಗ್ರೆ ಮರಣಂ ಧ್ರುವಂ ಒಂದು ವೇಳೆ ನಾಲಗೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ ಅಂದ್ರೆ ಆ ಜಿಹ್ವೆಯ ತುದಿಯಲ್ಲೇ ಮರಣವೂ ಕೂಡ ನಮಗೆ ಒದಗಬಹುದು ಅಂದಾಗೆ ಜಿಹ್ವಾ ಅದು ಹ್ವಾ ಬರದಷ್ಟ ಇಲ್ಲ ನೋಡಿ ಆಕೆ ಮಧ್ಯದಲ್ಲಿ ವಾ ಒತ್ತು ಕೊಟ್ಟಿದ್ದಾರೆ ಮತ್ತೆ ಕೆಲವರು ಇದನ್ನು ಓದುವಾಗ ಗೊತ್ತಿಲ್ಲದೆ ಗೊತ್ತಿದ್ದು ಯಾರು ತಪ್ಪು ಮಾಡುದಲ್ಲ ಗೊತ್ತಿಲ್ಲದೆ ಕೆಲವರು ಜುಹಾ ಅಂತ ಓದ್ತಾರೆ ಅದು ಜುಹಾ ಅಲ್ಲ ಅಥವಾ ಜುವಾ ಜೂವ್ವಾ ಅಂತಾರೆ ಹಕಾರ ಹೇಳುದೇ ಇಲ್ಲ ಅಂತಾನೂ ಜುಹಾ ಅಂತಾನೂ ನಾವು ಏನೇ ಅಲ್ಲಿ ಇರುವ ಹಾಗೆ ಶಬ್ದವನ್ನು ಪ್ರಯೋಗ ಮಾಡಿಲ್ಲ ಅಂದ್ರೆ ಅದು ತಪ್ಪು ಅದ್ರ ನನಗೆ ಜಿಹ್ವಾ ಹಕಾರ ಮೊದಲಿದೆ ವಕಾರ ಅದರ ಮಧ್ಯದಲ್ಲಿ ಬಂದಿದೆ ಅದ್ರಲ್ಲಿ ಜಿಹ್ ಜಿಹ್ ಜಿಹ್ವಾ ಹಕಾರ ಅರ್ಧ ವಕಾರ ಪೂರ್ತಿ ಬರೆಯುವಾಗಲೂ ಕೂಡ ನಾವು ಹಕಾರದ ಒಳಗೆ ವ ಅಂತ ಪೂರ ಕೊಟ್ಟು ಅದರ ಪಕ್ಕದಲ್ಲಿ ಒಂದು ಗೆರೆ ಎಳೆದ್ರಿಂದ ಅದು ವ ಹಕಾರ ಅರ್ಧ ಮಾತ್ರ ಇದೆ ಅರ್ಧ ಮಾತ್ರ ಇದೆ ಅಂದರೆ ನಮ್ಗದು ಆ ಪೂರ ಕಾಣಿಸ್ತಿದೆ ಅದ್ರ ವಸ್ತುತಃ ವಾ ಅಂತ ಸೊನ್ನೆ ಏನಿದೆಯೋ ಆ ಜಾಗದ ಗೆರೆ ಅದು ವಕಾರ ವಾ ಪೂರ್ತಿ ಇದೆ ಆ ಅರ್ಧ ಇದೆ ಜಿಹ್ವಾ ಮೊದಲು ಬಂದ ಅಕ್ಷರ ಅರ್ಧ ಆಮೇಲೆ ಬಂದಾಕ್ಷರ ಪೂರ್ತಿ ಇಲ್ಲಿ ಇಯಂ ಜಿಹ್ವಾ ಅಂತ ಉತ್ತರ ಆಯಿತು ಸಮೀಚೀನ ಮುಂದೆ ನಾಲ್ಕನೆಯದ್ದು ಏನಿದೆ ನಾಲ್ಕನೆಯದ್ದು ಇಯಂ ನಾಸಾ ಎಂ ನಾಸಾ ಇಯಂ ಮತ್ತೆ ಅದೇ ಬಂತು ಸ್ತ್ರೀಲಿಂಗದ ನಾಸಾ ಅಂದ್ರೆ ನೋಸ್ ನಸ್ ಅಂತ ಶಬ್ದ ಇದೆ ಸಂಸ್ಕೃತದಲ್ಲಿ ಅದೇ ದೀರ್ಘ ಅದು ಪ್ರಯೋಗದಲ್ಲಿ ನಾಸಾ ಅಂತನೂ ನಸ್ ನಾಸಾ ಎರಡು ಕೂಡ ಅನ್ನುವ ಅರ್ಥದಲ್ಲಿರುವ ಶಬ್ದ ನಾಸಾ ಸ್ತ್ರೀಲಿಂಗದ ಪದ ಅದರಿಂದಾಗಿ ಇ ಎಂ ಅಂತ ಸ್ತ್ರೀಲಿಂಗದ ಪದವೇ ಬಂತು ನಾವು ಏಳು ನಾಲಿಗೆ ಅಂತ ಕನ್ನಡದಲ್ಲಿ ಅನುವಾದ ಮಾಡಲ್ಲ ಯಾರಾದ್ರೂ ಹಾಗೆ ಹೇಳ್ತಾರಾ ಇಲ್ಲ ಆದರೆ ಸಂಸ್ಕೃತದ ಪ್ರಯೋಗದಲ್ಲಿ ಅದು ಆ ಶಬ್ದವೇ ಸ್ತ್ರೀಲಿಂಗದ ಪದ ಆದ್ರಿಂದಾಗಿ ಅದನ್ನು ನಾವು ಇ ಎಂ ಅನ್ನುವ ಶಬ್ದದಿಂದಲೇ ಹೇಳ್ತೇವೆ ಅದನ್ನು ನಾವು ಕನ್ನಡದಲ್ಲಿ ಅನುವಾದ ಮಾಡುವಾಗ ಇವಳು ಜಿಹ್ವ ಅಂತ ಹೇಳಬಾರದು ಕನ್ನಡಕ್ಕದ್ ಸರಿ ಹೋಗಲ್ಲ ಇವಳು ಮೂಗು ಇವಳ ಮೂಗು ಹೇಳ್ಬೋದು ಇವಳು ಮೂಗು ಆಗಲ್ಲ ಇವಳು ನಾಲಿಗೆ ಅಂತನೂ ಆಗಲ್ಲ ಅದು ಸಂಸ್ಕೃತದ ಅದೇ ಆಯಾ ಭಾಷೆಯ ಒಂದು ಸಂಸ್ಕೃತಿ ಇಂತಿರುತ್ತಲ್ವಾ ನೀವು ಟ್ರಾನ್ಸ್ಲೇಷನ್ ಅಂತ ಗೂಗಲ್ ಅಣ್ಣನಿಗೆ ಕೊಟ್ರೆ ಅವನು ಇದೇ ಮಾಡ್ತಾನೆ ಅವನು ಇವಳು ಜಿಹ್ವೆ ಇವಳು ನಾಸಾ ಅಂತ ಅನುವಾದ ಮಾಡುತ್ತದೆ ಮುಂದೆ ಯಾವತ್ತಾದ್ರೂ ಅದಕ್ಕೆ ಎ ಐ ಕೊಟ್ಟರೆ ಆದರೆ ಭಾಷೆಯ ಸ್ವರೂಪದಲ್ಲಿ ಕನ್ನಡದಲ್ಲಿ ಒಂದು ರೀತಿಯಾದ ಜೀವಂತಿಕೆ ಇರುವಂತಹ ಪದಗಳಾದಾಗ ಮಾತ್ರ ಅದಕ್ಕೆ ಲಿಂಗವನ್ನ ಹೇಳುದು ಯಾವುದಕ್ಕೆ ಜೀವ ಇಲ್ಲ ಮತ್ತು ಜೀವ ಇದ್ರೂ ಅದರಲ್ಲಿ ಮನುಷ್ಯ ಅಲ್ಲ ಪ್ರಾಣಿ ಪಕ್ಷಿಗಳಾದಾಗ ಅದು ಬೆಕ್ಕು ಅವಳು ಬೆಕ್ಕು ಅಂತ ಹೇಳಲ್ಲ ಅದು ಆನೆ ಅದು ನೀರು ಅದು ಮೀನು ಅದು ಮಂಗ ನಾವು ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಇದು ಅದು ಅಂತ ಏನೇ ಬಳಸಿದ್ರು ಕೂಡ ಮನುಷ್ಯ ಬಿಟ್ಟು ಬೇರೆದಾದಾಗ ಅದನ್ನ ಅವಳು ಅವನು ಅಂತ ಬಳಸಲ್ಲ ಆದರೆ ಸಂಸ್ಕೃತದಲ್ಲಿ ಆ ಪದಕ್ಕೆ ಅದರದ್ದೇ ಆದ ಒಂದು ಅಸ್ತಿತ್ವ ಇದೆ ಆ ಅಸ್ತಿತ್ವದ ಹಿನ್ನೆಲೆಯಲ್ಲಿ ಇಯಂ ಅನ್ನುವ ಶಬ್ದವನ್ನ ಅಲ್ಲಿ ಬಳಸಿದ್ದಾರೆ ಎರಡೂ ಕೂಡ ಇಯಂ ಜಿಹ್ವಾ ಇಯಂ ನಾಸಾ ಅಂತ ಅಂತಾಯ್ತು ಮುಂದೆ ಐದನೇದ್ದು ಏನಿದೆ ಅಲ್ಲಿ ಮುಖಂ ಅಂತ ಇದೆ ಮುಖ ಅಂದ್ರೆ ನಮ್ಮ ಫೇಸ್ ಮುಖಂ ನಪುಂಸಕಲಿಂಗದ ಶಬ್ದದಲ್ಲಿ ಇದೆ ಅದು ಹಾಗಾಗಿ ಇದಂ ಮುಖಂ ಅಂತಾನೆ ಆಗ್ಬೇಕು ಮುಂದೆ ನಿಮಗೆ ದ್ವಿತೀಯ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಈಗಂತೂ ಮುಖಂ ಅನ್ನೋದು ನಿಮ್ ಪರ್ಫೆಕ್ಟ್ ಆಗಿ ಅದು ನಪುಂಸಕಲಿಂಗದ ಶಬ್ದ ಅನ್ನೋದು ಇದ್ರೆ ಮುಂದೆ ಆಗ ಪುಲ್ಲಿಂಗದ ಶಬ್ದದ ಜೊತೆಗೆ ಸೇರಿಸ್ಬೇಕಾ ಬೇಡವಾ ಅನ್ನೋ ಡೌಟ್ ಬರಲ್ಲ ಈಗ ನೆನ್ಪಿರಬೇಕಾದ ಮೇಲೆ ನವಂಸಕಲಿಂಗದಲ್ಲಿ ಮುಖಂ ಶಬ್ದ ಇದೆ ಹಾಗಾಗಿ ಇದಂ ಮುಖಂ ಆಯ್ತು ಇದಂ ಮುಖಂ ಇದು ಪ್ರಶ್ನೆ ಅಂತ ಪದ ಇದೆಯಾ ಸಂಸ್ಕೃತದಲ್ಲಿ ಅಥವಾ ಮುಖಂ ಅಂತ ಪದ ಸಂಸ್ಕೃತದ ಅದರ ಏನಂತಾರೆ ಮೂಲ ಶಬ್ದ ಅಂದ್ರೆ ಪ್ರಾತಿಪದಿಕ ಅಂತ ಏನು ಹೇಳ್ತೇವೆ ಅದು ಮುಖ ಅದಕ್ಕೆ ಅದು ಸ್ತ್ರೀಲಿಂಗನೋ ಪುಲ್ಲಿಂಗನೋ ನಪುಂಸಕಲಿಂಗನೋ ಆದಾಗ ಮುಖಂ ಆಗುತ್ತೆ ಈಗ ಮುಖಂ ಅನ್ನೋದೇ ಮೂಲ ಶಬ್ದ ಆ ಆಳಿ ನಳಿನ ಮುಖ ಆ ಟುಂಬಿ ನಳಿನ ಮುಖ ಚುಂಬಿ ಅಂತ ಶಬ್ದ ಇದೆ ನಳಿನ ಆಗ ಮೂಲ ಶಬ್ದವೇ ಮುಖಂ ಆಗಿದ್ರೆ ನಳಿನ ಚುಂಬಿ ಅಂತ ಆಗ್ಬೇಕಾಗ್ತಿತ್ತು ಪದ ಸಮಾಸಾಗಿ ಮಧ್ಯದಲ್ಲಿ ಬಂದಾಗ ಏನಿರುತ್ತೋ ಅದು ಅದರ ನಿಜವಾದ ರೂಪ ಅದು ಸರ್ತಿ ಅಲ್ಲಲ್ಲಿಯ ವ್ಯಾಕರಣದಿಂದಾಗಿ ಚೂರು ವ್ಯತ್ಯಾಸ ಕೆಲವೊಮ್ಮೆ ಕಾಣುತ್ತೆ ಅದ್ ನೋಡಿ ಗೊತ್ತಾಗುತ್ತೆ ಈಗ ಯ ಯಶೋಗಾಥ ಅಂತಿದೆ ಮೂಲ ಶಬ್ದ ಯಶಸ್ ಆ ಅನ್ನೋ ಶಬ್ದಕ್ಕೆ ನಪುಂಸಕಲಿಂಗದಲ್ಲಿ ಯಶಃ ಅಂತ ರೂಪ ಆಗುತ್ತೆ ಯಶಃ ಅನ್ನುವ ರೂಪ ಆದಾಗ ಅಲ್ಲಿ ಯಶೋಗಾಥ ಆಗುತ್ತೆ ಹಾಗೆ ಇಲ್ಲಿ ಮುಖಂ ಅನ್ನೋದು ನಪುಂಸಕಲಿಂಗ ಅದರಿಂದಾಗಿ ಮೂಲ ಶಬ್ದ ಅದ್ರದ್ದು ಮುಖ ಅದು ನಪುಂಸಕಲಿಂಗದಲ್ಲಿ ಮುಖ ಆಗುತ್ತೆ ಮುಖಂ ಆಗುತ್ತೆ ಇದಂ ಮುಖಂ ಅಂತ ರೂಪ ಆಯ್ತು ಕನ್ನಡದಲ್ಲಿ ನಾವು ಆ ವಿಭಕ್ತಿಯನ್ನ ಮತ್ತೆ ಪ್ರತ್ಯೇಕವಾಗಿ ಬಳಸುವುದಿಲ್ಲ ಆದರೆ ಬಳಸಿದ್ರೆ ಮುಖವು ಅಂತ ಆಗುತ್ತೆ ಪ್ರಥಮ ವಿಭಕ್ತಿ ಏಕವಚನ ಮುಖವು ಅವನ ಮುಖವು ಊದಿದೆ ನಾವು ಅದನ್ನ ಊ ಅನ್ನೋದನ್ನ ಬಿಟ್ಟು ನಮಗೆ ಬೇಕಾದ ಹಾಗೆ ಆ ವಿಭಕ್ತಿಯ ಬಗ್ಗೆ ಮಾತಾಡ್ತಾ ಅವನ ಮುಖ ಊದಿದೆ ಅದರ ಅರ್ಥ ಅವನ ಮುಖವೂ ಊದಿದೆ ಅವನ ಮುಖ ನೋಡ್ದೆ ಅವನ ಮುಖವನ್ನು ನೋಡಿದೆ ಅಲ್ಲಿ ದ್ವಿತೀಯ ಇದೆ ನಾವು ಅದನ್ನು ಪ್ರಯೋಗ ಮಾಡುವಾಗ ಅವನ ಮುಖ ನೋಡಿದೆ ಅವನ ಮುಖವನ್ನು ನೋಡಿದೆ ಇಲ್ಲಿ ಸಂಸ್ಕೃತದಲ್ಲಿ ಎಲ್ಲಾ ಪದಗಳಲ್ಲೂ ಪುಲ್ಲಿಂಗ ಪುಲ್ಲಿಂಗ ಶ್ರೀಲಿಂಗ ಮತ್ತೆ ನಪುಂಸಕಲಿಂಗ ಇದ್ದೇ ರಥ ಗುರುಗಳೇ ಎಲ್ಲಾ ಪದಕ್ಕೂ ಎಲ್ಲಾ ಪದಗಳಿಗೂ ಎಲ್ಲ ಲಿಂಗಗಳು ಇರುತ್ತೆ ಅಂತ ನಿಯಮ ಇಲ್ಲ ಕೆಲವುದಕ್ಕೆ ನಿತ್ಯ ಸ್ತ್ರೀಲಿಂಗ ಈಗ ಜಿಹ್ವಾ ಶಬ್ದ ಆ ಯಾವಾಗ್ಲೂ ಸ್ತ್ರೀಲಿಂಗನೇ ಅದು ಬರುವುದಿಲ್ಲ ಆಗಲ್ಲ ಜಿಹ್ವಂ ಆಗಲ್ಲ ನಾಸಾ ಅಂತಾನೇ ಶಬ್ದ ಹೊರತು ನಾಸಂ ನಾಸಹ ಬೇರೆ ಬೇರೆ ಅರ್ಥದಲ್ಲಿ ಆ ಶಬ್ದ ಇರಬಹುದು ಈಗ ಈಗ ನಾಸಮ್ ಅಂದ್ರೆ ಅಹಂ ತತ್ರ ನಾಸಂ ಅಂದ್ರೆ ನಾನಲ್ಲಿ ಇರ್ಲಿಲ್ಲ ಅಂತ ಅರ್ಥ ನ ಆಸಂ ನಾಸಂ ಅದು ನಾಸಾ ಶಬ್ದದ ರೂಪ ಅಲ್ಲ ನಾಸಂ ಅನ್ನೋದು ಬೇರೆನೆ ಒಂದು ಶಬ್ದ ನಾಸಂ ಅನ್ನೋದು ಆಸಂ ಆಸೀತ್ ಆಸ್ತಾಂ ಆಸಮ್ ಆಸಹ ಆಸ್ತ ಆಸ್ತ ಆಸ್ ಆಸಮ್ ಆತ್ವ ಆತ್ಮ ಅಂತ ರೂಪ ಆಗುತ್ತೆ ಆಗ ಆಸಂ ಅನ್ನೋದು ಅದನ್ ನ ಆಸಮ್ ಅನ್ನೋದು ನಾಸಮ್ ಅಂತ ರೂಪಾಯಿತು ಓ ಇದು ಯಾವುದು ನಾಸಾ ಶಬ್ದ ಅಂತ ತಿಳ್ಕೊಳ್ಬಾರ್ದು ನಾಸಾ ಅಂತ ದೀರ್ಘದ ಸ್ತ್ರೀಲಿಂಗದ ರೂಪ ಏನಿದೆ ಅದು ಯಾವತ್ತೂ ಕೂಡ ಆ ಶಬ್ದ ಸ್ತ್ರೀಲಿಂಗದಲ್ಲೇ ಇರುತ್ತೆ ನಿಮ್ಮ ಪ್ರಶ್ನೆ ಮುಂದೆ ಮತ್ತೆ ಉತ್ತರ ಸಿಗುವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಮೂಲ ಶಬ್ದ ಅಂತೂ ಹೀಗೆ ಇರುತ್ತೆ ಈಗ ನೋಡಿ ವಿದ್ಯುಜ್ಜಿಹ್ವಹ ಅಂತಿದೆ ವಿದ್ಯುಜ್ಜಿಹ್ವ ಅಂತ ಒಬ್ಬ ರಾಕ್ಷಸ ಅಹ್ ಶೂರ್ಪಣಕೆಯ ಗಂಡ ಈ ವಿದ್ಯುತ್ ಜಿಹ್ವನನ್ನ ರಾವಣ ತಮ್ಮ ಅಹ್ ಶತ್ರುಗಳ ವಿರುದ್ಧ ಘೋರವಾದ ಯುದ್ಧ ಮಾಡುವಾಗ ತನ್ನದೇ ಪೈಕಿಯವರನ್ನ ತನ್ನದೇ ಸೇನೆಯ ನಿರ್ವಾಹಕನಾಗಿ ನಿಂತಿದ್ದವನನ್ನ ಗೊತ್ತಾಗದೆ ಕೊಂದು ಬಿಡ್ತಾನೆ ಅವನ ಹೆಸರು ವಿದ್ಯುತ್ ಅಂತ ಇಲ್ಲಿ ಜಿಹ್ವ ಶಬ್ದ ಪುಲ್ಲಿಂಗದಲ್ಲಿ ಬಂತಲ್ವಾ ಅಂತ ನಮಗೊಂದು ಡೌಟ್ ಬರುತ್ತೆ ಒಂದು ತಿಳ್ಕೊಳ್ಬೇಕಾದ್ದೇನು ಅಂದ್ರೆ ಯಾವ ಶಬ್ದ ಅದರ ಮೂಲ ಸ್ವರೂಪದಲ್ಲಿರುತ್ತೋ ಜಿಹ್ವಾ ಅಂತ ಇದ್ದಾಗ ಅದು ಯಾವ ಯಾವತ್ತೂ ಕೂಡ ಸ್ತ್ರೀಲಿಂಗವೇ ಆಗಿರುತ್ತೆ ಕೆಲವು ಪುಲ್ಲಿಂಗವೇ ಆಗಿರುತ್ತೆ ಕೆಲವು ನಪುಂಸಕಲಿಂಗವೇ ಆಗಿರುತ್ತೆ ಕೆಲವು ಸ್ತ್ರೀಲಿಂಗ ಪುಲ್ಲಿಂಗದಲ್ಲಿರುತ್ತೆ ನಪುಂಸಕಲಿಂಗದಲ್ಲಿರಲ್ಲ ಕೆಲವು ಸ್ತ್ರೀಲಿಂಗ ಇರುತ್ತೆ ಪುಲ್ಲಿಂಗದಲ್ಲಿರಲ್ಲ ಕೆಲವು ಪುಲ್ಲಿಂಗ ನಮ್ಮ ಮಾತ್ರ ಇರುತ್ತೆ ಸ್ತ್ರೀಲಿಂಗದಲ್ಲಿ ಇರಲ್ಲ ಹೀಗಿರುವ ಕೆಲವು ಶಬ್ದಗಳು ಮುಂದೆ ಮುಂದೆ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ಪ್ರತ್ಯೇಕವಾಗಿ ಜಿಹ್ವಾ ಶಬ್ದ ಯಾವತ್ತೂ ಕೂಡ ಅವ್ಯಯನೇ ಆದರೆ ಯಾವಾಗ ವಿದ್ಯುತ್ ಜಿಹ್ವಾ ಅಂತ ಇನ್ನೊಂದು ಪದದ ಜೊತೆಗೆ ಸೇರುತ್ತೆ ಆವಾಗ ಅದು ಬಹುರೀಹಿ ಸಮಾಸ ಆದಾಗ ಈಗ ಆ ಸರ್ಪಜಿಹ್ವಾ ಅಂತಿದೆ ಸರ್ಪಸ್ಯ ಜಿಹ್ವಾ ಆಗ ಸರ್ಪ ಜಿಹ್ವಾ ಅಂತ ಸ್ತ್ರೀಲಿಂಗನೇ ಉಳಿಯತ್ತೆ ಚೇಂಜ್ ಆಗಲ್ಲ ಆದ್ರೆ ವಿದ್ಯುತ್ ಏವ ಜಿಹ್ವಾ ಎಸ್ಸೆ ಸಹ ವಿದ್ಯುತ್ತೇ ಜಿಹ್ವಾಗಿ ಉಳ್ಳವನು ಯಾವನೋ ಅವನು ಅನ್ನೋ ಅರ್ಥದಲ್ಲಿ ಅವನು ನಾಲಿಗೆಯಲ್ಲಿ ತಾಕ್ಸಿದ್ರೆ ಕರೆಂಟ್ ಹೊಡೆಸತೋಗ್ತಿರ್ತಾರೆ ಜನ ಹಾಗಾಗಿ ಅವನಿಗೆ ಎದುರು ನಿಂತವರೇ ಇರಲಿಲ್ಲ ಹಾಗಾಗಿ ಜಿಹ್ವಾ ಶಬ್ದ ನಮ್ಗೆ ಅಲ್ಲಿ ಕೇಳುವಾಗ ಅಯ್ಯೋ ನಾವು ನಪುಂಸಕಲಿಂಗ ಅನ್ಕೊಂಡಿದ್ವಿ ಜಿಹ್ವಾ ಶಬ್ದ ಇಲ್ಲಿ ಪುಲಿಂಗ ಬಂತಲ್ಲ ಕನ್ಫ್ಯೂಸ್ ಆಗ್ಬೇಡಿ ಯಾವ ಪದ ಬಹುಗ್ರೀಹಿ ಸಮಾಸದಿಂದ ವಿಶಿಷ್ಟವಾಗುತ್ತೋ ಅವಾಗ ಆ ವಿಶಿಷ್ಟತೆಯ ಲಿಂಗ ಆ ಜಡ ಪದಾರ್ಥಕ್ಕೆ ಆ ಶಬ್ದಕ್ಕೆ ಬರುತ್ತೆ ಅದರಿಂದಾಗಿ ನಮ್ಗೀಗ ಇನ್ನೊಂದು ವಿಷಯ ಗೊತ್ತಾಗಿದ್ದೇನು ಅಂದ್ರೆ ಇ ಎಂ ಅನ್ನೋದು ನೋಡ್ಕೊಳ್ಬೇಕು ಇಲ್ಲಿ ಮತ್ತೆ ಏನು ಸೇರಿಸಬೇಕಾಗಿಲ್ಲ ದಟ್ ಈಸ್ ಎ ಬಾಯ್ ಅಂತಿದ್ದ ಹಾಗೆ ಎಂ ಎ ಅಥವಾ ಇ ಎಂ ಜಿಹ್ವಾ ಅನ್ನುವ ಶಬ್ದವನ್ನು ಹೇಳುವ ಹಾಗೆ ಮತ್ತೆ ರಿಪೀಟ್ ಮಾಡಿ ಹೇಳಬೇಕಾದಾಗತ್ತೆ ಬರಲ್ಲ ಹಾಗಾಗಿ ಇ ಎಂ ಜಿಹ್ವಾ ಇ ಎಂ ನಾಸ ಮುಂದೇನಿದೆ ಅಯಮ ನರಹ ಅಯಂ ನರಹ ನರಹ ಅನ್ನುವ ಶಬ್ದ ಇದ್ದಾಗ ಅಯಂ ನರ ಅನ್ನುವ ಶಬ್ದ ಇದೆ ಈ ಶಬ್ದವನ್ನ ನರಹ ಅನ್ನುವ ಶಬ್ದವನ್ನ ರೀಯತೆ ತಕ್ಷಣ ನಾಶ ಆಗದವನು ತಕ್ಷಣ ಅಲ್ಲ ಜೀವಕ್ಕೆ ಯಾವತ್ತು ನಾಶ ಇಲ್ಲ ಅಂತಾನೆ ತಾನೆ ಕೃಷ್ಣನ ಆದೇಶ ಹಾಗಾಗಿ ನರಹ ಅಂದ್ರೆ ಸಾಯದವನು ಎಲ್ಲ ಕರ್ತವ್ಯ ನಿರ್ವಹಣೆ ಮಾಡಿ ಉಳಿದವರಿಗೆಲ್ಲ ಜವಾಬ್ದಾರಿ ಕೊಟ್ಟು ತಾನು ಹೊರಟು ಹೋಗ್ತಾನೆ ಅಂಥವನು ನಿಜವಾಗಿ ನರ ತನ್ನ ತಾನಿದ್ರೆ ಯಾವ ರೀತಿಯಿಂದಲೂ ಕೂಡ ಇಲ್ಲಿ ಉಪಯೋಗ ಇಲ್ಲ ಅನ್ನುವ ಸ್ಥಿತಿ ಇದ್ದಾಗ ಅವನು ಅಲ್ಲಿ ಅನ್ಇಂಪಾರ್ಟೆಂಟ್ ಆದ ನರ ಅನ್ನುವ ವಿಷಯ ಗುಣ ಅವನಲ್ಲಿ ಕಾಣಲ್ಲ ಎಷ್ಟೋ ಸರ್ತಿ ಆ ರೀತಿಯಾದ ನರ ಪುಣ್ಯ ಸಂಪಾದನೆ ಮಾಡ್ಲಿಕ್ಕಾಗುವ ಅಥವಾ ಸಾಧನೆಯನ್ನು ಮಾಡ್ಲಿಕ್ಕಾಗುವ ಒಳ್ಳೆದನ್ನ ಹೆಚ್ಚು ಗೇನ್ ಮಾಡ್ಲಿಕ್ಕೆ ಸಾಧ್ಯವಾಗುವ ಒಂದು ಶರೀರ ಅಂದ್ರೆ ನರ ಶರೀರ ಪ್ರಾಣಿ ಶರೀರ ನರ ಅಥವಾ ಉಳಿದಂತ ಯಾವುದೇ ಶರೀರ ಇದ್ರು ಕೂಡ ಅದಕ್ಕೆ ನಮಸ್ಕಾರ ಅಷ್ಟೇ ಬಿಟ್ರೆ ತೀರ ಬೇರೆ ಯಾವುದೇ ಕರ್ಮಾಂಗಗಳಿಲ್ಲ ನರ ಅಂದ್ರೆ ನರೀಯತೆ ತಾನು ತಿಳಿದ ಅರಿವನ್ನ ಪಡೆದೇ ಇರ್ತಾನೆ ಅದರಿಂದಾಗ ಅವನನ್ನ ನರ ಅಂತ ಕರೀತಾರೆ ಸರಿ ಅಯಂ ನರಹ ಅಯಂ ನರಹ ಅಂತೂ ಇಲ್ಲಿ ಈಗ ಎಲ್ರು ಒಂದೊಂದು ಹೇಳ್ತೀರಾ ಕ್ರಮವಾಗಿ ಶುರು ಮಾಡಿ ಐ ಎಂ ಅನ್ನುವುದಕ್ಕೆ ಡ್ಯಾಶ್ ಅಶ್ವ ಅನ್ನೋದಕ್ಕೆ ಡ್ಯಾಶ್ ಅಶ್ವ ಸರಿ ಮುಂದೋಗೋಣ ಅಲ್ಲೇ ಅಕ್ಷರಂ ಲಿಖತ ಅಂತ ಇದೆ ಕ ಇಂ ಕಿಂ ಇಷ್ಟು ರೂಪ ಅಲ್ಲಿ ಕಾಣುತ್ತಿದೆ ಅದರ ರೂಪ ಏನು ಅಂತ ಕೇಳಿದರೆ ಅದನ್ನು ನಾನು ಹೇಳಿದೆ ಉತ್ತರ ಕ ಆ ಏನು ಇಂ ಕಿಂ ಹೀಗೆ ಪುಲ್ಲಿಂಗದ ತು ತು ಇನ್ ಕಿಮ್ ಇಲ್ಲಿ ಅಕ್ಷರಗಳನ್ನು ಯಾಕೆ ಬಿಡಿಸಿ ತೋರಿಸಿದ್ರು ಅಂದ್ರೆ ನಾವು ಹಿಂದೆ ಅಕ್ಷರಾಭ್ಯಾಸ ಸಂಯುಕ್ತ ಅಕ್ಷರ ಅಕ್ಷರಗಳನ್ನೇ ನೋಡಿದ್ವಿ ಅದನ್ನ ಎಷ್ಟು ನೆನಪಿಟ್ಕೊಂಡಿದ್ದೀವಿ ಅನ್ನೋದಕ್ಕೋಸ್ಕರ ಆ ಪದದ ಸ್ವರೂಪವನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಅರ್ಥವನ್ನ ಗ್ರೋ ಗ್ರೋಸರಿಯಲ್ಲಿ ಕೊಟ್ಟಿದ್ದಾರೆ ಸುಮ್ಮನೆ ಒಂದೊಂದೇ ಓದಿ ಹೋಗ್ತಾ ಕಿಮ್ ದಿಸ್ ಕಹ

ಜಿಹ್ವಾ ಟಂಗ್ ನಾಸ ನೋಸ್ ವಿಶ್ವಂ ಯುನಿವರ್ಸ್ ವಿಶ್ವಂನೋದಕ್ಕೆ ಇನ್ನೊಂದು ಅರ್ಥ ಇದೆ ಎಲ್ಲ ಅಂತ ವಿಶ್ವಸ್ ಮೈ ನಮಃ ಎಲ್ಲದರಲ್ಲಿ ತುಂಬಿದವನೇ ನಿನಗೆ ನಮಸ್ಕಾರ ಅಂತ ಹೇಳುವಂತದ್ದು ಅಲ್ಲಿ ಆ ಸಂಕೇತಗಳಿಗೆ ಅಕ್ಷರ ಅಂತ ಕೊಟ್ಟಿದ್ದಾರೆ ಕೆಳಗಡೆ ಎನ್ ಅನ್ನೋದು ಯಾವತ್ತೂ ಕೂಡ ನೌನನ್ನು ಹೇಳುತ್ತೆ ಪಿ ಅನ್ನೋದು ಯಾವತ್ತು ಕೂಡ ಪರಸ್ಮೇಪತಿಯನ್ನು ಹೇಳುತ್ತೆ ಎ ಎಬ್ಜೆಕ್ಟಿವ್ ಆಗಿ ಬರುವುದು ವಿಶೇಷವಾಗಿರುತ್ತೆ ಅಲ್ಲಿಗೆ ಅಷ್ಟು ಶಬ್ದಗಳನ್ನು ನಾವು ನೋಡಿದಾಗ ಅಲ್ಲಿ ಇನ್ನು ಕೆಲವಿದೆ ಸ್ವಲ್ಪ ಗಮನಿಸಿ ಆ ಎನ್ ಅಂದ್ರೆ ಒಂಥರ ಆಯ್ತು ವಿಶೇಷ ಆ ಪಿ ಅಂದ್ರೆ ಅದು ಮುಂದೆ ಆ ಎ ಅಂದ್ರೆ ಎಬ್ಜೆಕ್ಟಿವ್ ಅಲ್ಲೇ ನೌನು ವಿಶೇಷ್ಯ ಅದರ ಜೋಡಿ ಪದ ವಿಶೇಷ್ಯ ವಿಶೇಷ ವಿಶೇಷಣ ಈಗ ಸುಂದರ ರಾಮ ಅಂತಿದ್ದಾಗ ಸುಂದರ ರಾಮ ಮುಂದೆ ಎಂ ಮಸ್ಕ್ ಲೈನ್ಯೈನ್ ನಪುಂಸಕಲಿಂಗ್ ಪರಸ್ಮೆ ಪದ ಆತ್ಮನೇ ಪದ ಉಭಯ ಪದ ಅದನ್ನು ಪರಿ ಅಂತ ಹೇಳ್ತಾರೆ ಅಂದ್ರೆ ಆ ಪದದ ಸ್ವರೂಪವನ್ನು ತಮ್ಮಲ್ಲಿ ಕಾಣುವಂಥದ್ದು ಆತ್ ಪರಸ್ಮೇ ಪದಿ ಆತ್ಮನೇ ಪದಿ ಅದೆರಡು ಏನು ಅಂತ ಹಿಂದೆ ಒಂದ್ಸಲ ಮುಂದೆ ನಿರೂಪಣೆ ಮಾಡ್ಲಿಕ್ಕಿದೆ ಹಾಗೆ ಹೇಳ್ತೇನೆ ಪರಸ್ಮೇ ಪದ ಅಂತಂದ್ರೆ ಇನ್ನೊಬ್ರಿಗೋಸ್ಕರ ಮಾಡುವಂಥದ್ದು ಆತ್ಮನೇ ಪದ ಅಂದ್ರೆ ತನ್ನ ಸ್ವಾರ್ಥಕ್ಕೋಸ್ಕರನೇ ಮಾಡಿಟ್ಕೊಳ್ಳುವಂಥದ್ದು ಉಭಯ ಪದಿ ಅಂದ್ರೆ ಲಿಂಗದಲ್ಲಿ ಎರಡು ತರದ ಪರಸ್ಪರದ ಆತ್ಮ ಎರಡು ಇದೆ ಹಾಗಂದ್ರೆ ಏನು ಎರಡು ನಮ್ಗೆ ಧಾತು ಒಂದೇ ಅರ್ಥ ಆಗಲ್ಲ ಎರಡನೇದು ಏನ್ರಿ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬಹುದು ಆದ್ರೆ ಒಂದು ಉಭಯ ಪದಿ ಅನ್ನೋದು ಇದೆರಡು ಸೇರಿಸ್ಕೋಬೇಕಾಗತ್ತೆ ಈಗ ಸಹಸ್ರ ಶ್ರೀರುಷ ಪುರುಷ ಅಂತ ಹೇಳಿ ಮುಗಿಯಿತು ಆಗ್ಲೇ ಮತ್ತೊಂದು ಸೂಕ್ತವನ್ನು ಕೂಡ ಉಪದೇಶ ಮಾಡ್ತಿರ್ತಾರೆ ಗುರುಗಳು ಕೆರಣ್ಯವರ್ಣ್ ಹರಿಣಿನ್ ಸುವರ್ಣ ರಜತ ಅಂತ ಹೇಳ್ತಾರೆ ಆಗ ಸುವರ್ಣ ಮತ್ತು ಆತ್ಮ ಎರಡು ಸೇರಿದಾಗ ಆತ್ಮಪತಿ ಮತ್ತೆ ಪರಸ್ಮೇಪದಿ ಎರಡು ಸೇರಿದಾಗ ಕೆಲವೊಂದು ಸತ್ಯ ಎರಡೂ ರೀತಿಯ ಶಬ್ದಗಳಿರ್ತವೆ ಇರ್ತವೆ ಉಭಯ ಪದಿ ಅಂತ ಅದನ್ನು ಕರೀತಾರೆ ಹಾಗಾಗಿ ಉಭಯ ಪದ ಆಮೇಲೆ ಪರಸ್ಮೇಪದ ಪದ ಮೂರಕ್ಕೂ ಕೂಡ ವಿಶಿಷ್ಟವಾದ ಸಂಬಂಧವನ್ನ ನಾವು ಮುಂದೆ ವಾಕ್ಯದಲ್ಲಿ ನೋಡೋ ಗೊತ್ತಾಗುತ್ತೆ ಈಗ ನಿಮಗೆ ಸುಮ್ಮನೆ ಏನೋ ಒಂದು ನಾನು ಹೊರೆ ಹೇಳದಾಗಿರುತ್ತೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನಿದೆ ಅನ್ನೋದನ್ನ ಮುಂದೆ ವಾಕ್ಯ ನೋಡೋ ಗೊತ್ತಾಗುತ್ತೆ ಇಂಡಿಕ್ಲೈನೇಬಲ್ ಅನ್ನೋದನ್ನ ಹೇಳಿ ಬರಲ್ಲ ಏನು ಅಂತ ಅದನ್ನ ನಿರೂಪಣೆ ಮಾಡೋದೇ ಕಷ್ಟ ಆಗುತ್ತೆ ಅದನ್ನ ಅವ್ಯಯ ಇಂಡಿಕ್ಲೈನೇಬಲ್ ಅಂದ್ರೆ ಅದಕ್ಕೆ ಲಿಂಗ ವಿಭಕ್ತಿ ವಚನ ಯಾವುದು ಉಪಯೋಗಿಸ್ಲಿಕ್ಕಿಲ್ಲದಂತೆ ಶಬ್ದ ಪ್ರಯೋಗ ಮಾಡಿದ್ರೆ ಆಗ ಅದು ಅವ್ಯಯ ಅಂತ ಆಗುತ್ತೆ ಅವ್ಯಯ ಅಂದ್ರೆ ಸ್ತ್ರೀಲಿಂಗದಲ್ಲಿ ನಿಮ್ ಸುಲಭ ನೆನಪಿಟ್ಕೊಳ್ಲಿಕ್ಕೆ ಸ್ತ್ರೀಲಿಂಗದಲ್ಲೂ ಪುಲ್ಲಿಂಗದಲ್ಲೂ ನಪುಂಸಕಲಿಂಗದಲ್ಲೂ ಮೂರೂ ತರದ ಪ್ರಯೋಗ ಮಾಡಿದಾಗ್ಲೂ ಯಾವುದು ಒಂದೇ ತರ ಇರುತ್ತೋ ಅದು ಅವ್ಯಯ ಅದಕ್ಕೆ ವಿಭಕ್ತಿ ಇಲ್ಲ ವಚನ ಇಲ್ಲ ಈಗ ಆ ತು ಅನ್ನೋ ಶಬ್ದೆಲ್ಲ ಇವೆ ಈ ಚ ಅನ್ನೋದು ಯಾವತ್ತು ಕೂಡ ಚಹ ಚೌಚ ಚಮಚೌಚ ಬೇಕಾಗ್ಬೋದು ತ ಆದರೆ ಇಲ್ಲಿ ಉಪಯೋಗಕ್ಕೆ ಬರಲ್ಲ ಅದು ಅವ್ಯಯ ಅದು ಚೇನ ಚಾಭ್ಯಾಂ ಚೈ ಚಯಾ ಚಾಭ್ಯಾಂಛೇಭ್ಯ ತಸ್ಮಾ ಛಾಭ್ಯಾಂಚೇಭ್ಯ ತಯೋ ಚೇಷಾಂಚಸ್ಮಿನ್ ತಯೋ ತೇಷು ಅಂತ ರೂಪ ಆಗುತ್ತೆ ಆದರೆ ಅದರ ಅರ್ಥ ವ್ಯತ್ಯಾಸ ಆಗ್ಬಿಡುತ್ತೆ ಮುಂದೆ ಪಿ ಇಂತಿದೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಮೇಲೆ ಫಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಇದೆರಡು ತುಂಬಾ ವಯ ಉಪಾಯಕರವೂ ಹೌದು ಅಪಾಯಕಾರಿಯೂ ಹೌದು ನಾವು ಏನೋ ವಿಷಯವನ್ನ ನೆನಪು ಮಾಡಿಸಿ ಅವರ ಮನೆಯಲ್ಲಿ ಮತ್ತಷ್ಟು ಗಲಾಟೆ ಮಾಡುವಂಗೆ ನಾವೇ ಕಾರಣ ಆಗ್ತದೆ ಅಥವಾ ನಮ್ಗೆನೆ ಬೇಕಾದ ವಿಷಯ ಆ ಹೊತ್ತಿಗೆ ನೆನಪಾಗದೆ ಕಳ್ಕೊಂಡು ಬಿಡಬಹುದು ನಮಗೆ ಓದಿನ ಶಕ್ತಿಯ ವಿಷಯ ಸ್ಪಷ್ಟವಾಗಿ ನೆನ್ಪುಳಿಯುವುದಕ್ಕೆ ನಾವು ಪೂರ್ವಕ್ಕೆ ಮುಖ ಮಾಡಿ ಸೂರ್ಯ ಮೈ ಮೇಲೆ ಏರುವ ಮುನ್ನ ನಮ್ಮ ನಮ್ಮ ಸ್ಥಾನವನ್ನ ಸೇರಿದ್ರೆ ಅತಿ ಹೆಚ್ಚು ಉತ್ತಮ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ಯಯ ಅಂತ ಅನ್ನೋದು ಲಿಂಗ ವಿಭಕ್ತಿ ವಚನ ಏನೂ ಇಲ್ಲದೆ ಅಂದ್ರೆ ಡ್ರೈವರು ಅಂದ್ರೆ ಜೀವನದ ಸಾಥಿ ಏನೂ ಇಲ್ಲದೆ ಅದೇ ಪದ ನಡೆಯತ್ತೆ ಅಂತಲ್ಲ ಅದಕ್ಕೊಂದು ವಾಕ್ಯ ಬೇಕೇ ಬೇಕು ಅವ್ಯಯವು ಕೂಡ ಅರ್ಥ ಆಗ್ಬೇಕಾದ್ರೆ ಒಂದು ವಾಕ್ಯ ಬೇಕು ಚಾ ಅಂದ್ರೆ ಏನೂ ಗೊತ್ತಾಗಲ್ಲ ಅದೇ ಸ ವಾಕ್ಯ ಪ್ರಯೋಗದಲ್ಲಿ ಮೊದಲ ವಿಭಕ್ತಿ ಇಲ್ಲದೇ ಇದ್ರು ಕೂಡ ಅದರ ನಡೆನುಡಿಗಳಿಂದಲೇ ಆ ವಿಭಕ್ತಿಗಳು ಕಳಚಿ ಬೀಳ್ತವೆ ಇಷ್ಟು ನಾವು ಈಗ ನೋಡಬಹುದಾದದ್ದು ಸ್ಲೈಡ್ ತೋರಿಸಿ ಒಂದ್ಸಲ ಇಲ್ಲಿ ಮೊದಲನೇದು ಒಬ್ಬೊಬ್ಬರೇ ಹೇಳ್ತಾ ಬನ್ನಿ ಕಂಟಿನ್ಯೂಸ್ ಆಗಿ ಆ ಮಧ್ಯದಲ್ಲಿ ಒಬ್ರೇ ಹೇಳಿದ್ದು ಕಣ್ ಇದಾಗೋದು ಬೇಡ ಅದೆಲ್ಲರಿಗೂ ಅವಕಾಶ ಸಿಗಲಿ ಒಂದ್ಸಲ ಬೇಕಿದ್ರೆ ನಾನು ಅದು ಏನು ಅನ್ನೋದನ್ನ ಹೇಳಿಬಿಡ್ತೇನೆ ಆಮೇಲೆ ಅಷ್ಟನ್ನ ಮೆಮೊರಿ ಮಾ ನೆನ್ಪಿಟ್ಕೊಳ್ಳಿ ಮೊದಲನೇದು ಶಶಃ ಎರಡನೇದು ಅಜಾ ಶಶಃ ಪುಲ್ಲಿಂಗ ಪ್ರಥಮ ಏಕ ಹಾ ಅದರಲ್ಲಿ ಮೊದಲನೇದು ತೋರ್ಸಿಜ ಜಾಯ ಅಂತಿದೆ ಅದಕ್ಕಿಂತ ಪೂರ್ವದಲ್ಲಿ ಆ ಚಿತ್ರದಲ್ಲಿ ಜಾಯಾ ಅಂತ ಇರುವಂತದ್ದು ಹೆಂಡತಿ ಅನ್ನೋ ಅರ್ಥದಲ್ಲಿ ಹಾ ಯಾವ್ದು ನೋಡ್ತಾ ಇದೀವ ಮೊದ್ಲಿದ್ ನೋಡ್ತಾ ಇದ್ದೀವ್ ಶಶಃ ಎರಡನೇದು ಅಜಾ ಮೂರನೇದು ಕಶಾ ಹತ್ತನೇದು ಮಹಿಳಾ ಐದನೇದು ಏನಿದೆ ಅಲ್ಲಿ ಜಲಂ ಆರನೇದು ಗಜಃ ಏಳು ಗೃಹಂ ಎಂಟು ಶ್ರೀರಾಮಃ ಆಮ್ರಂ ಲತಾ ಅಸ್ತಹ ಜನಃ ರಥಃ ಕಾಡ ಕಾಡಾ ಆಚಾರ್ಯರೇತು ಜನಃನ ಜನಾಃನ ಎರಡೂ ತರ ಆಗತ್ತೆ ಜನಾಹನು ಹೇಳ್ಬೋದು ಜನಹನು ಹೇಳ್ಬೋದು ಸಂಸ್ಕೃತದಲ್ಲಿ ಎರಡೂ ತರ ಇದೆ ಆ ಗುಂಪಲ್ಲಿ ಸಮೂಹ ಏಕವಚನ ಅಂತ ಕರಿತೇವೆ ಅದನ್ನ ಗುಂಪಲ್ಲೇ ಹೇಳುದು ಓ ತುಂಬಾ ಜನ ಬಂತು ತುಂಬಾ ಜನ ಬಂತು ಅಂದ್ರೆ ಅಲ್ಲಿ ಬಹುವಚನ ಇದ್ರು ಕೂಡ ಜನ ಶಬ್ದ ತುಂಬಾ ಜನರು ಬಂದ್ರು ಅಂತಾನೂ ಹೇಳ್ಬೋದು ಇವತ್ತು ಜನನೋ ಜನ ಇವತ್ತು ಜನನೋ ಜನ ಅಂದ್ರೆ ನಾವು ಇಡೀ ಜನರ ಸಮೂಹವನ್ನ ಏಕವಚನದಲ್ಲಿ ಪ್ರಯೋಗ ಮಾಡುತ್ತೇವೆ ಕಾಡು ಸರ್ಪ ಆಮೇಲೆ ವಾತಾಯನ ಕಿಟಕಿ ಎಲ್ಲಿ ಯಾರೋ ಇದೆಯೋ ಅದನ್ನ ಮಾಡ್ತಿರೋದ ಪಟಂ ಹ್ಮ್ ಅಂತ ಪಟಂ ಹ್ಮ್ ಅಜಾ ಅದಕ್ಕೆ ಯಾವ ರೀತಿಯ ಪ್ರಶ್ನೆ ಕೇಳ್ಬಹುದು ಯಾರು ಹೇಳ್ತೀರಿ ಅಜಾ ಅದು ಹೆಚ್ಚಲು ಇರುವಂತದ್ದಾದಾಗಿ ಅಜಾ ಅಂತ ಗೊತ್ತಾಯ್ತು ಅಲ್ರಿ ಮೇಲ್ ನೋಡಿದ್ರೆ ಅದು ಸ್ತ್ರೀಲಿಂಗ ಪುಲ್ಲಿಂಗ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅಷ್ಟು ಗೊತ್ತಾಗುತ್ತೆ ಅಲ್ಲಿ ಆ ಚಿತ್ರದಲ್ಲಂತೂ ಅಷ್ಟು ಗೊತ್ತಾಗುತ್ತೆ ಆ ಅಜಾ ಅಂತಿದೆ ಅದಕ್ಕೆ ಆ ಮೊದಲು ವಾಕ್ಯವನ್ನ ಮಾಡಿ ಆ ಇದಂ ಶಬ್ದದ ರೂಪವನ್ನ ಹಾಕಿ ಆಮೇಲೆ ಅದನ್ನೇ ಪ್ರಶ್ನೆ ಮಾಡ್ಬೇಕು ಯಾರು ಹೇಳ್ತೀರಿ ಕ್ರಮವಾಗಿ ಹೇಳ್ತಾ ಹೋಗಿ ಒಬ್ಬರು ಆದ್ಮೇಲೆ ಒಬ್ರು ನಾನೇ ಹೆಸರು ಹೇಳ್ಬೇಕಾ ಹೇಳಿ ಯಾರು ಮತ್ತೆ ಮಧ್ಯದಲ್ಲಿ ಅದ ಅಲ್ಲ ಅದಕ್ಕ ಇ ಇ ಎಂ ಇ ಎಂ ಶಶಾ ಇ ಅಂತ ಅಲ್ಲಿ ಯಾವುದಿದೆ ಶಷಾ ಇದ್ಯಾ ಚಿತ್ರದಲ್ಲಿ ಓ ಇಲ್ಲ ಇಲ್ಲ ಸಾರಿ ಕರೆಕ್ಟ್ ಇಲ್ಲ ಅದು ಅದಕ್ಕೆ ನಪಂಸ ಇದಮ್ ಅಜ ಇದಂ ಶಶ ಅಲ್ಲಿ ಏನಿದೆ ಶಶ ಇದ್ಯಾ ಮೊದಲನೇದು ಅಲ್ಲಿ ತೋರ್ಸೋರು ಚಿತ್ರದಲ್ಲಿ ಏನ್ ಕಾಣಿಸ್ತಿದೆ ಅಂದ್ರೆ ಅಂದ್ರೆ ಲಿಂಗ ಕೇಳ್ತಿದ್ದೀರಾ ಆಚಾರ್ಯಲ್ಲಿ ಚಿತ್ರ ಏನಿದೆ ಅಜಯ್ ಇದೆಯೋ ಶಶ ಇದೆಯೋ ಎರಡು ಇಲ್ಲ ಎಲ್ಲ ಎಲ್ಲ ಇದೆ ಎಲ್ಲ ಇದೆಯಾ ನನಗೆ ಶಶ ಕಾಣಿಸ್ತಿಲ್ಲ ಅಜ ಮಾತ್ರ ಕಾಣಿಸ್ತಿದೆ ಅಜ ಮೂರು ಬಾಕ್ಸ್ ಕಾಣಿಸ್ತಿದೆ ಅದಕ್ಕೆ ಕೇಳಿದೆ ಓ ಸರಿ ಸರಿ ನಮ್ಗೆ ಎಲ್ಲ ಮೂರು ಮೂರು ಆರು ಒಂಬತ್ ಮೂರು ಹದಿನೆಂಟು ಪಿಕ್ಚರ್ ಏಟೀನ್ ಪಿಕ್ಚರ್ಸ್ ಕಾಣಿಸ್ತಾ ಇದೆ ಕಾಣಿಸ್ತಿದ್ಯಾ ಸರಿ ಸರಿ ಜೂಮ್ ಔಟ್ ಮಾಡ್ಕೊಂಡ್ರೆ ಬಾಸಿ ಏನು ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ ನಾನು ಹಾ ಈಗ ಬಂದು ಕರೆಕ್ಟ್ ಹ ಶಶಃ ಈಗ ಇದು ಈ ವಿಭಕ್ತಿ ಏನಾಗುತ್ತೆ ಶಬ್ದ ರೂಪ ಏನಾಗುತ್ತೆ ಶಶಃ ಅಯಂ ಶಶಃ ಅಯಂ ಶಶಃ ಶಶಃ ಅನ್ನೋದು ಪುಲ್ಲಿಂಗ ಆದ್ರಿಂದ ಇದಂ ಅನ್ನುವ ಶಬ್ದದ ಪುಲ್ಲಿಂಗದ ರೂಪವಾಗಿ ಬರುತ್ತೆ ಅಯಂ ಅನ್ನುವ ರೂಪ ಅಯಂ ಶಶಃ ಅಜಃ ಅಜಾ ಸಾರಿ ಅಜಾಂ ಕಜ್ ಇಂ ಕಾ ಇಂ ಅಜಾ ಕ ಅನ್ನುವ ಶಬ್ದಕ್ಕೆ ಅಜಾ ಅಂತ ರೂಪ ಬಂತು ಸರಿ ಇಯಂ ಜ ಅಲ್ಲಿ ಇಯಂ ಅಜ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಮಕಾರಕ್ಕೆ ಆಕಾರ ಸೇರಿಸಬಹುದು ಸೇರಿಸಿದ್ರೆ ಇಯಮಜ ನೆಕ್ಸ್ಟ್ ಮೂರನೇದು ಏನಿದೆ ಅಡ್ಡ ಶಾ ಅಂದ್ರೆ ಕಷ ಅನ್ನೋದು ಬಾರು ಚಾಟಿ ಚಾವಟಿ ಅಂತ ಚಾವಟಿ ಚಾಟಿ ಚಾವಟಿ ಅಂತ ಕರೀತಾರೆ ಅದನ್ನ ಅದರ ಲಿಂಗ ಸ್ತ್ರೀ ಆದ್ರಿಂದಾಗಿ ಇ ಅನ್ನೋ ಶಬ್ದದ ರೂಪ ಬಂದಿದೆ ಅದರಿಂದ ಇ ಎಂ ಕ ಕಶಾ ಅಂತ ರೂಪ ಆಯ್ತು ಸರಿ ಸಮೀಚೀನ ನೆಕ್ಸ್ಟ್ ಹ್ಮ್ ಇಯಂ ಮಹಿಳಾ ಇಯಂ ಇವಳು ಮಹಿಳೆ ಇಯಂ ಕಾ ಇಯಂ ಮಹಿಳಾ ಮಹಿಳಾ ನೆಕ್ಸ್ಟ್ ಸಮೀಸೀನ ಇದಂ ಕಿಂ ಇದಂ ಜಲಂ ಅಲ್ಲಿ ನೀರಿನ ಹನಿ ತುಂಬಾ ಇದೆ ಆದ್ರೂ ಅದು ಸಮೂಹದಲ್ಲಿ ಜಲಗಳು ಅಂತ ಯಾರು ಹೇಳಲ್ಲ ಇದು ಇದು ನೀರು ನಮ್ಮಲ್ಲಿ ನೀರುಗಳು ತುಂಬಾ ಇದೆ ಅಂತ ನಾವ್ಯಾರು ಪ್ರಯೋಗ ಮಾಡಿಕ್ಕೆ ಚೆನ್ನಾಗಿ ಅಭ್ಯಾಸ ಇದ್ದವ್ರು ಹಾಗೆ ಹೇಳಲ್ಲ ಹೇಳ್ಬೋದು ಯಾರಾದ್ರೂ ಕೆಲವರು ನಮ್ಮಲ್ಲಿ ನೀರುಗಳೇ ಬರೋಲ್ಲ ಅಂತ ಹೇಳುವಾಗ ನೀರ್ಗಳು ಅಂತಾರವರು ಆದ್ರೆ ಅದು ಎಲ್ಲರಿಗೂ ಪ್ರಯೋಗ ಮಾಡುವಾಗ ಅದಕ್ಕೂ ಹಾಗೆ ಪ್ರಯೋಗ ಮಾಡಿದ್ದಾರೆ ಆದ್ರೆ ಶಬ್ದದಲ್ಲಿ ಜಲ ಮಂದು ಏಕವಚನ ನೀರು ತುಂಬಾ ಚೆನ್ನಾಗಿತ್ತು ಒಂದು ಲೋಟ ಕುಡಿದ್ರು ಅಷ್ಟೇ ಒಂದ್ ತಂಬಿಗೆ ಕುಡಿದ್ರು ಅಷ್ಟೇ ಅದರಲ್ಲಿ ಜಾಸ್ತಿ ಹೇಳಲಿಕ್ಕೆ ಅವಕಾಶ ಇರಲ್ಲ ಜಲಂ ಅನ್ನೋದು ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ ಇದಂ ಕಿಂ ಇದಂ ಜಲಂ ನೆಕ್ಸ್ಟ್ ಅಯಂ ಕಹ ಅಯಂ ಗಜ ಅಯಂ ಅನ್ನೋದು ಪುಲ್ಲಿಂಗದ ಪ್ರಥಮ ವಿಭಕ್ತಿ ಏಕವಚನ ಗಜ ಅನ್ನೋದು ಕೂಡ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಅಯಂ ಗಜ ನೆಕ್ಸ್ಟ್ इदम् ग्रह इदम् शाला इयं का इयं शाला न्यू ग्रहं ತಗೊಂಡ್ರೆ इदम् ग्रहं शाला ತಗೊಂಡ್ರೆ ಏನಾಗುತ್ತೆ इयं इदम् शाला ಆ ಇತ್ತು ಅತೆ ಶುಕ್ತದ ಸಟ್ ಯಾಕೆ ಇಯಂ ಹಾಕ್ಬೇಕು ಯಾಕೆ इदम् ಹಾಕ್ಬೇಕು ಅನುಸ್ಪಷ್ಟ ಗೊತ್ತಾಗುತ್ತೆ ಸಮೀಚಿನ

ಈ ಶರೀರಂ ಸಾಕು ಅಥವಾ ಇಲ್ಲಿ ಗೇಹ ಆದದ್ರಿಂದ ನಾವು ಮನೆ ಅನ್ನುವ ಅರ್ಥದಲ್ಲಿ ಈ ಗೇಹ ಶಬ್ದದ ಹಾಗೆ ದೇಹ ಅನ್ನುವ ಶಬ್ದ ಇದೆ ಎರಡಕ್ಕೂ ಅದೇ ಅರ್ಥ ಮನೆ ಅಂತಾನೆ ಅರ್ಥ ಹಾಗಾಗಿ ಇದಂ ಗೃಹಂ ನಪುಂಸಕಲಿಂಗದ ಶಬ್ದ ನೆಕ್ಸ್ಟ್ ಏನಿದೆ ಅಯಂಕ ಅಯಂ ಶ್ರೀರಾಮ ಅಯಂ ಕಹ ಅಯಂ ಶ್ರೀರಾಮ ನೆಕ್ಸ್ಟ್

ಹಸ್ತಶ್ದ ಪುಲ್ಲಿಂಗ ಆದ್ರಿಂದ ಅಯಂ ಹಸ್ತ ಆಗತ್ತೆ ಅಯಂ ಹಸ್ತ ಅಯಂ ಹಸ್ತ ಅಯಂ ಹಸ್ತ ಅಂತ ರೂಪ ಆಗುತ್ತೆ ಇದಂ ಶಬ್ದ ನವಂಸಕಲಿಂಗದಲ್ಲಿ ಹಿಂದೆ ಬಂತಲ್ಲ ಅಲ್ಲಿ ಎಲ್ಲಿಯೂ ಬರ್ಬೋದು ಆದ್ರೆ ಪುಲ್ಲಿಂಗದಲ್ಲಿ ಈ ಶಬ್ದಗಳು ಹೆಚ್ಚಿನದೆಲ್ಲ ಬಳಕೆಯಲ್ಲಿದೆ ನಮ್ಮ ಭಾಷೆಯಲ್ಲೂ ಕೂಡ ಸಂಸ್ಕೃತದ ಅನೇಕ ಪದಗಳು ಬರ್ತವೆ ಅದರಿಂದಾಗಿ ಅದಕ್ಕೆ ವಿಭಕ್ತಿ ಸೇರಿಸುವುದಷ್ಟೇ ನಮ್ಗೆ ಯೋಚನೆ ನಿಜವಾಗಿ ಕೆಲವು ಕಡೆ ಆದರೆ ಅದನ್ನು ಕೂಡ ನಾವು ಕಲಿಯುವುದರಲ್ಲಿ ಸೋಲ್ತೇವೆ ಯಾಕಂದ್ರೆ ಈ ತರ ಈ ಶಬ್ದಗಳಲ್ಲಿರುವ ಮೂಲ ಶಬ್ದ ಏನಿದೆ ಇಲ್ಲಿ ಬಂದ ಅಷ್ಟು ಶಬ್ದಗಳು ನಮ್ಗೆ ಇನ್ ಮರೆತು ಹೋಗ್ಬಾರ್ದು ರಾಮ ಯಾವಾಗ್ಲೂ ಪುಲಿಂಗ ಆಮ್ರಂ ಯಾವತ್ತೂ ನ ಪುಸ್ತಕಲಿಂಗ ಅಹಿಲಾ ಯಾವತ್ತೂ ಸ್ತ್ರೀಲಿಂಗ ಶಾಟಿ ಮೀನು ಅಕ್ಕ ಮೊದಲಾದವುಗಳೆಲ್ಲ ಆಯಾ ವಸ್ತುಗಳಿಗೆ ತಕ್ಕಂತೆ ವಿಭಕ್ತಿಗಳು ಕೂಡ ಬದಲಾಗುತ್ತೆ ಅದು ವಿಭಕ್ತಿ ಮತ್ತೆ ಚೇಂಜ್ ಮಾಡೋಣ ಈಗ ಅಯಂ ಇಯಂ ಇದಂ ಅನ್ನೋದನ್ನು ಬಳಸುವುದಷ್ಟೇ ಈಗ ಜನ ಅಯಂ ಜನ ಅಲ್ಲಿ ಯಾರು ಒಬ್ಬ ಹೇಳ್ತಾ ಇದ್ದೀನಿ ಎಲ್ಲರೂ ಮಾತ್ರ ಅಯಂ ಜನಹ ಹ್ಮ್ ದ್ವಾರ ಐತಿ ಈ ಜನನೇ ನಾಳೆ ಬೆಳಿಗ್ಗೆ ದ್ವಾರ ಉದ್ಘಾಟನೆ ಮಾಡ್ತಾನೆ ಅಂತ ಹೇಳ್ಕೊಡುವಾಗ ಬರುವಂತದ್ದು ಜನಹ ಪುಲಿಂಗ ನೆಕ್ಸ್ಟ್ ಏನಿದೆ ರಥ ಏನಾಗ್ಬೇಕು ರಥ ಸಮೀಚ ನೆಕ್ಸ್ಟ್ ಇದಂ ಇದಂ ವನಂ ಕಾಡುಗಳು ತುಂಬಾ ಇದೆ ಅದೆಲ್ಲ ಸೇರಿ ಆಗೋದು ಕಾಡಲ್ಲ ನ ಅದು ಕಾಡಿಗೆ ದೇವತಾ ಸ್ವರೂಪದಲ್ಲಿ ಜಲ ವನದುರ್ಗೆಯೋ ಇನ್ಯಾರಾದ್ರೂ ಸೇರ್ಕೊಂಡ್ರೆ ಅದು ವನದುರ್ಗೆ ಆಗುತ್ತೆ ಹಾಗೆ ಬಂದಾಗ ನಪುಂಸಕಲಿಂಗದ ಶಬ್ದದ ರೂಪ ನಪುಂಸಕಲಿಂಗದ ಶಬ್ದ ವ್ಯಾಪ್ತಿಯೊಳಗೆ ಇರುತ್ತೆ ಸರಿ ನೆಕ್ಸ್ಟ್ ಅಯಂ 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 ಅನ್ನೋದು ಯಾವತ್ತೂ ಕೂಡ ಸಕಲಿಂಗಕ್ಕೆ ಸೇರುವ ಶಬ್ದ ಅದರಿಂದಾಗಿ ಕಹ ಅಯಂ ಸರ್ಪ ನೆಕ್ಸ್ಟ್ ಏನಿದೆ ಪಟ ಸಮೀಚೀನ ನೆಕ್ಸ್ಟ್

ಹಾ ಆಚಾರ್ಯ ಇದು ಪಣ ಅಂತ ಕೊಟ್ಟಿದಾರಲ್ವಾ ಇದು ಸರ್ಪದು ಸ್ತ್ರೀಲಿಂಗಿದ್ದಾರೆ ಪಣ ಅಂತ ಕೊಟ್ಟಿದಾರಾ ಇಎಂ ಪಣ ಅಂತ ಆಗತ್ತಾ ಹೌದು ಇಎಂ ಪಣ ಅಂತ ಆಗತ್ತೆ ಹಣ ಶಬ್ದ ಸ್ತ್ರೀಲಿಂಗ ಆದ್ರೆ ಇ ಎಂ ಅಂತ ಶಬ್ದ ಬರುತ್ತೆ ಅದರ ರೂಪ ಏನಿದೆ ಇ ಎಂ ಇದೆಯೋ ಇದಂ ಅಂತ ಇದೆಯೋ ಅದನ್ನ ನೋಡ್ಕೊಂಡು ಮುಂದುವರೀವಿ ಮಾಲಾ ಏನಾಗ್ಬೇಕು ಪ್ರಶ್ನೆ ಅನ್ನುವ ಪುಲ್ಲಿಂಗದ ಶಬ್ದಕ್ಕೆ ಅಯಂ ಅನ್ನು ಶಬ್ದ ಬಂದ್ರೆ ಅಯಂ ಕಹ ಅಯಂ ಕಾಕ ರೂಪ ಆಗಿದೆ ಸರಿ ಹಾಗಾದ್ರೆ ಏನಾದ್ರು ಶಬ್ದ ಇದೆಯಾ ಏನೇನು ಕಾಕಾ ಅಂತ ಶಬ್ದ ಏನಾರ ಇದೆಯಾ ಇಂ ಕಾಕಾ ಅಂತ ಇಲ್ಲ ಇಲ್ಲ ಇಯಂ ಕಾ ಅಂತಿಲ್ಲ ಕಾಕ ಶಬ್ದನೆ ಶಶಃ ಅಯಂ ಶಶಃ ಅಜಾ ಅಯಂ ಅಜಾ ಮಹಿಳಾ ಅಯಂ ಇದಂ ಜಲಂ ಅಥವಾ ಅಯಂ ತೆಹಲಿ ಅಂದ್ರೆ ಒಂದು ಶಬ್ದ ಹೋದ್ರೆ ಅದು ಇನ್ನೇನೋ ದೂರಕ್ಕೆ ಹೋದಾಗ ಬೇರೆ ಅರ್ಥ ಕೊಡುತ್ತೆ ಬಿಡಿ ಕಾಕ್ ಜಲಂ आयम आजा आयम गजा हा इदम ग्रहम आयम कृष्णा सहा चूता अयोध्या आयोध्या व्यक्ति अयोध्या अयोध्या राम कुलीन का प्रथम आये होते हैं क्या बचना हस्ता हा आयम हस्ता हा जना हा ಪುಲ್ಲಿಂಗ್ ಸಾರಿ ಕುಕ್ಕುಟ ಅಂತ ರಥ ಪುಲ್ಲಿಂಗ ಪ್ರಥಮ ವ್ಯಕ್ತಿ ಏಕವಚನ ವನಂ ನಪುಂಸಕಲಿಂಗ ಹಣ ಸ್ತ್ರೀಲಿಂಗ ಪ್ರಥಮ ವ್ಯಕ್ತಿ ಏಕವಚನ ಪಟಂ ನಪುಂಸಕಲಿಂಗ ಪ್ರಥಮ ವ್ಯಕ್ತಿ ಏಕವಚನ ಮಾಲಾ ಸ್ತ್ರೀಲಿಂಗ ಪ್ರಥಮ ವ್ಯಕ್ತಿ ಏಕವಚನ ಕಾಕ ಪುಲ್ಲಿಂಗ ಪ್ರಥಮ ವ್ಯಕ್ತಿ ಏಕವಚನ ಇನ್ನೊಂದು ಸ್ಲೈಡ್ ಇದೆ ಅದನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ ಶ್ರೀ ಹರಿಪ್ರಿಯತಾ ಶ್ರೀ ಕೃಷ್ಣಾರ್ಪಣ ಅಷ್ಟು ಚಪಾರ್ಪಿಡಾ ನಮಸ್ಕಾರ ಆಚಾರ್ಯ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರಗಳು ಆಚಾರ ಜೊತೆಗೆ ಉತ್ತರವನ್ನ ಬರೆದ ಅಭ್ಯಾಸ ಮಾಡಿ ನಿನ್ನೆ ಮೊನ್ನೆ ನೀವು ಏನ್ ಬರ್ದಿದೀರಿ ಅದರಲ್ಲೇ ಅಲ್ಲೇ ಪ್ರಶ್ನೆ ಮಾಡಿ ಮತ್ತೆ ಅದನ್ನ ಜೋಡಿಸಿ ವಾಕ್ಯ ಮಾಡಿ ಬರೀರಿ ಯಾಕಂದ್ರೆ ಇದ ಕಾ ಕಹ ಕಿಂ ಅನ್ನೋದು ಕೂಡ ಕೇಳಲಿಕ್ಕೆ ನಮ್ಗೆ ಸರಿಯಾಗಿ ಬರ್ಬೇಕು ಅಂದ್ರೆ ಅದನ್ನ ಸ್ವಲ್ಪ ಅಭ್ಯಾಸ ಮಾಡ್ಬೇಕು ಅಭ್ಯಾಸ ಮಾಡಿದ್ರೆ ಸರಿ ಹೋಗುತ್ತೆ ಆರಂಭದ ಸ್ವಲ್ಪ ದಿನ ಗಟ್ಟಿ ಏನಾದ್ರೂ ಇದನ್ನ ನಾನು ಕಲಿತೆ ಕಲಿತೇನೆ ಅಂತ ಕೂತ್ರೆ ಆಮೇಲೆ ಮುಂದೆ ಇದು ತಾನಾಗ್ ಸಲೀಸಾಗಿ ಹೋಗ್ತಾ ಇರುತ್ತೆ ಇವತ್ತಿದಿಷ್ಟು ನೆನ್ಪಿರ್ಬೇಕು ಕಹ ಕ ಕಿಮ್ ಆಮೇಲೆ ಅಯಂ ಇದಂ ಇಂ ಇಯಂ ಅದರ ಮೂರು ಲಿಂಗದ ಮೂರು ವಿಭಕ್ತಿಗಳು ಇಷ್ಟನ್ನಿಟ್ಟು ಅದರ ಅಭ್ಯಾಸವನ್ನು ಇಟ್ಕೊಳ್ಳಿ ನಮಸ್ಕಾರ ಪ್ರಿಯರಿ ಪ್ರಿಯತ